ಇಂದಿನಿಂದ ಬಾಲರಾಮನ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಸಾರ್ವಜನಿಕರಿಗೆ ಅಯೋಧ್ಯೆ ಮಂದಿರ ಮುಕ್ತ ಆಗಿದೆ. ಮಂದಿರಕ್ಕೆ ಸಾಕಷ್ಟು ಭಕ್ತರು ಬರ್ತಾ ಇದ್ದಾರೆ. ಮಂದಿರಕ್ಕೆ ಹರಿದು ಬರ್ತಾ ಇರುವಂತ ಭಕ್ತ ಸಾಗರ ನಿನ್ನೆ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಇವತ್ತಿಂದ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಇಂದಿನಿಂದ 48 ದಿನ ಶ್ರೀರಾಮನಿಗೆ ಬ್ರಹ್ಮ ಕಲಶಾಭಿಷೇಕ ನಡೆಯುತ್ತೆ. 400 ಋತ್ವಿಜರಿಂದ ಬ್ರಹ್ಮ ಕಲಶೋತ್ಸವ ನಡೆಯುತ್ತೆ. ಈ ವಿಧಿವಿಧಾನ ಅಯೋಧ್ಯೆಯಲ್ಲಿ ನಡೀತಾ ಇರುವಂತದ್ದು. ಜೈ ಶ್ರೀರಾಮ್ ಎಂಬ ಮಂತ್ರ ಘೋಷಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಲಕ್ಷಾಂತರ ಭಕ್ತರು ಬಾಲರಾಮನ ದರ್ಶನವನ್ನು ಪಡೆಯೋದಕ್ಕೆ ಬಂದಿದ್ದಾರೆ. ಇವತ್ತಿನಿಂದ ಸಾರ್ವಜನಿಕರಿಗೆ ಬಾಲರಾಮನ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಈಗಾಗಲೇ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಸಾಕಷ್ಟು ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ನಿನ್ನೆ ಪ್ರಧಾನಿ ಮೋದಿ ಅವರಿಂದ ಪ್ರಾಣ ಪ್ರತಿಷ್ಠಾಪನೆಯಾಗಿರುವಂತಹ ಬಾಲರಾಮನನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಭಕ್ತರು ಬರ್ತಾ ಇರುವಂಥದ್ದು. ಇನ್ನು ರಾಮ ಮಂದಿರ ಸಾಕಷ್ಟು ಹಲವು ಪುರಾಣಗಳ ಕಥೆಗಳನ್ನು ಹೇಳ್ತಾ ಇರುವಂಥದ್ದು. ಅಲ್ಲಿನ ಚಿತ್ರಕಲೆಗಳು ಸಾಕಷ್ಟು ಏನು ಚಿತ್ರಕಲಾ ಪರಿಣಿತರಿಂದ ಕೆತ್ತನೆ ಮಾಡಲಾಗಿದೆ. ಸಾಕಷ್ಟು ಜನ ಕಣ್ತುಂಬಿಕೊಳ್ತಾ ಇದ್ದಾರೆ. ಈಗಾಗಲೇ ಇವತ್ತಿನಿಂದ ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರುವಂಥದ್ದು. ಹಾಗೆಯೇ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡಲಾಗಿದೆ. ಅಯೋಧ್ಯೆ ಮಂದಿರ ಬಹಳಷ್ಟು ಅದ್ಭುತ ಮತ್ತು ಸುಂದರವಾಗಿ ಮೂಡಿಬಂದಿರುವಂಥದ್ದು. ಪ್ರತಿ ಕಂಬವೂ ಕೂಡ ಪುರಾಣವನ್ನು ಹೇಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನನ್ನ ಕಲೀಗ್ ಪೃಥ್ವಿರಾಜ್ ಈಗ ಅಯೋಧ್ಯೆಯಿಂದ ಜಾಯ್ನ್ ಆಗಿದ್ದಾರೆ. ಅಯೋಧ್ಯೆಯಲ್ಲಿ ಈಗಾಗಲೇ ಪೃಥ್ವಿರಾಜ್ ಸಾಕಷ್ಟು ಲಕ್ಷಾಂತರ ಜನರು ಶ್ರೀ ಬಾಲರಾಮನ ದರ್ಶನವನ್ನು ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಇನ್ನು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಅಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ, ಅಲ್ಲಿಯ ವಾತಾವರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದರೆ ಪೃಥ್ವಿ. ಸಚೇತನ, ರಾಮ ಮಂದಿರದಲ್ಲಿ ವಿರಾಜಮಾನನಾದ ನಂತರ ದೊಡ್ಡ ಸಂಖ್ಯೆಯಲ್ಲಿ ಅಂದ್ರೆ ರಾಮ ಮಂದಿರವನ್ನ ನೋಡ್ಲಿಕ್ಕೋಸ್ಕರನೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು. ಇನ್ನ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆದಾಗಿನಿಂದಲೂ ಕೂಡ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಮೋಸ್ಟ್ ಪ್ರಾಬಬ್ಲಿ ಲಕ್ಷಕ್ಕೂ ಹೆಚ್ಚಿನ ಜನ ಇದ್ದಾರೆ ಅಂತ ಕಾಣಿಸುತ್ತೆ. ಎಲ್ಲಿ ನೋಡಿದ್ರು ಕೂಡ ಅಯೋಧ್ಯೆಯಲ್ಲಿ ಬರೀ ಜನನೇ ಕಾಣಿಸ್ತಾರೆ. ನಾವೀಗ ರಾಮ ಮಂದಿರದ ಎಂಟ್ರೆನ್ಸ್ ಗೇಟ್ ಅಲ್ಲಿ ಇದ್ದೀವಿ, ನಿಮ್ಗೆ ತೋರಿಸ್ತಾ ಇದೀವಿ. ಇದು ಎಂಟ್ರೆನ್ಸ್ ಗೇಟ್, ಇಲ್ಲಿ ಪೊಲೀಸ್ ಭದ್ರತೆ ಹೇಗಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಫಸ್ಟ್ ಎಂಟ್ರೆನ್ಸ್ ಗೇಟ್ ಅನ್ನು ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ಬಿಡ್ತೀವಿ. ಇಲ್ಲಿಂದನೇ ಹೋಗಬೇಕು ರಾಮ ಮಂದಿರವನ್ನ ನೋಡಬೇಕು ಅಂದ್ರೆ, ಭವ್ಯ ರಾಮ ಮಂದಿರವನ್ನ ನೋಡಬೇಕು ಅಂದ್ರೆ ಇರುವಂತ ಒಂದು ಮಹಾ ಹೆದ್ದಾರಿ ಅಂದ್ರೆ ಇದೇನೆ. ಈ ಒಂದು ಹೆದ್ದಾರಿಯಿಂದಲೇ ಹೋಗ್ಬೇಕು ಭವ್ಯ ರಾಮ ಮಂದಿರವನ್ನ ನೋಡ್ಲಿಕ್ಕೆ. ಇಲ್ಲಿಂದ ಸುಮಾರು 300 ಮೀಟರ್ ದೂರ ಹೋದ್ರೆ ನಮಗೆ ರಾಮ ಮಂದಿರ ಸಿಗುತ್ತೆ. ಈಗ ಆಲ್ರೆಡಿ ಬೆಳಗ್ಗೆಯಿಂದ ರಾಮನನ್ನ ನೋಡ್ಲಿಕ್ಕೋಸ್ಕರ ಅವಕಾಶವನ್ನ ಕಲ್ಪಿಸಿ ಕೊಡ್ಲಾಗಿದೆ ಸಾರ್ವಜನಿಕರಿಗೆ. ಈ ಸಂದರ್ಭದಲ್ಲಿ ಒಂದ್ ರೌಂಡ್ ತೋರಿಸ್ತೀನಿ, ನಿಮ್ಗೆ ನೋಡ್ಬೋದು ಯಾವ ರೀತಿಯಾಗಿ ಜನ ಸಾಗರ ಇದೆ. ರಾಮನ ಜಪ ಮಾಡ್ತಾ ರಾಮನನ್ನ ನೋಡ್ಲಿಕ್ಕೋಸ್ಕರ ಜನ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ಫಸ್ಟ್ ಪೊಲೀಸರನ್ನ ತೋರಿಸ್ತೀವಿ. ಪೊಲೀಸರ ಭದ್ರತೆ ಹೇಗಿದೆ ಅನ್ನುವಂಥದ್ದನ್ನ ರಾಪಿಡ್ ಆಕ್ಷನ್ ಫೋರ್ಸ್ ನವರು ಸುತ್ತ ಇದ್ದಾರೆ. ಉತ್ತರ ಪ್ರದೇಶದ ಪೊಲೀಸರು ಫುಲ್ ಸುತ್ತ ಇರುವಂಥದ್ದು, ಅದರ ಜೊತೆಗೆ SPG ಅವರು ಇದ್ದಾರೆ. ಈ ರೀತಿಯಾಗಿ CRPF ನವರನ್ನೆಲ್ಲರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪೊಲೀಸರಿಗೆ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇರುವಂಥದ್ದು. ರಾಮಪತ್ನ ದೃಶ್ಯಾವಳಿಯನ್ನೇ ತೋರಿಸ್ತೀವಿ ನಿಮ್ಗೆ, ಯಾವ ರೀತಿಯಾಗಿ ಜನ ಸಾಗರ ಹರಿದು ಬರ್ತಾ ಇದೆ ಅನ್ನುವಂಥದ್ದನ್ನ ನೀವು ಗಮನಿಸ್ಬೋದು. ಇದು ರಾಮಪತ್ ರೋಡ್ ಅನ್ನ ನಿಮ್ಗೆ ತೋರಿಸ್ತಾ ಇರೋದು. ರಾಮಪತ್ ರೋಡ್ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಬರೀ ಜನ ಜನ ಜನ, ಭಕ್ತರು ಶ್ರದ್ಧೆ ಭಕ್ತಿಯಿಂದ ರಾಮನನ್ನ ನೋಡ್ಲೇಬೇಕು, ಕಣ್ತುಂಬಿಕೊಳ್ಬೇಕು ಅಂತ ಬರ್ತಾ ಇರುವಂತವರು. ಇವರೆಲ್ಲರೂ ಕೂಡ ಎಷ್ಟೊತ್ತಾದ್ರೂ ಆಗ್ಲಿ ನಾವು ರಾಮನನ್ನ ನೋಡಿಯೇ ಹೋಗ್ತೀವಿ ಅನ್ನುವಂತ ರೀತಿಯಲ್ಲಿ ಬಾವುಟಗಳನ್ನ ಅಂದ್ರೆ ರಾಮನ ಬಾವುಟಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಸುತ್ತಲೂ ಕೂಡ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಎಲ್ಲಾ ಭಾಗದಿಂದ ಏನೇನು ಈ ಒಂದು ರಾಮ ಮಂದಿರದ ಗೇಟ್ಗೆ ಕನೆಕ್ಟ್ ಆಗುವಂತ ಎಲ್ಲಾ ಕಡೆಯಿಂದಲೂ ಕೂಡ ದಾರಿಯಿಂದಲೂ ಕೂಡ ಜನ ಹರಿದು ಬರ್ತಾ ಇದ್ದಾರೆ. ಪೊಲೀಸರು ಆ ಕಾರಣಕ್ಕೋಸ್ಕರನೇ ಈ ಗೇಟ್ ಸುತ್ತಲೂ ಕೂಡ ಹಗ್ಗವನ್ನ ಹಾಕೊಂಡು ಫುಲ್ ಪ್ರೊಟೆಕ್ಷನ್ ಅನ್ನ ಕೊಟ್ಟಿರುವಂತದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಈ ದೃಶ್ಯಾವಳಿಯನ್ನ ಗಮನಿಸಬಹುದು. ಇದು ನೋಡಿದಂತ ಸಂದರ್ಭದಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿಯಾಗಿ ಒಂದು ಭಕ್ತ ಸಾಗರ ಹರಿದು ಬರ್ತಾ ಇದೆ ಅನ್ನುವಂಥದನ್ನ
ನೋಡ್ತಾ ಹೋಗಬಹುದು ನೀವು ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಇದ್ವಿ ರಾಮ ಮಂದಿರದ ಈಗ ಒಂದು ಬಲಭಾಗದಲ್ಲಿ ನೀವು ಗಮನಿಸಬಹುದು ಈಗ ಯಾವ ರೀತಿಯಾಗಿ ಜನ ಬರ್ತಾ ಇದ್ದಾರೆ ಅನ್ನುವಂತದನ್ನ ಇವರೆಲ್ಲರನ್ನು ಕೂಡ ಕಂಟ್ರೋಲ್ ಮಾಡದೆ ಈಗ ಸಾಹಸ ಆಗಿಬಿಟ್ಟಿದೆ ಇಲ್ಲಿ ಪೊಲೀಸರಿಗೆ ಸೋ ಹೀಗಾಗಿನೇ ಈಗ ಆಕ್ಚುಲಿ ನಿನ್ನೆ ಒಂದು ರೀತಿಯಾದಂತ ಗೊಂದಲದಲ್ಲಿ ಇದ್ರಂತೆ ರಾಮ ಮಂದಿರದವರು ಬಿಕಾಸ್ ಈಗ ಹೇಗೆ ಅವಕಾಶ ಮಾಡಿಕೊಡೋದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿರುವಂತ ಹಿನ್ನೆಲೆಯಲ್ಲಿ ಬಿಕಾಸ್ ಎಲ್ಲರೂ ಕೂಡ ನೂಕಾಟ ತಳ್ಳಾಟ ಇತ್ತು ಜನಸಾಗರ ಇದ್ದಂತ ಕಾರಣಕ್ಕೋಸ್ಕರ ಅವರಿಗೆ ಒಂದು ರೀತಿಯಾದಂತ ಗೊಂದಲ ಇತ್ತು ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮತ್ತು ಒಂದು ಕಡೆ ಈಗ ಒಳಗಡೆ ತೋರಿಸ್ತಾ ಹೋಗ್ತೀವಿ ನಾವು ಇಲ್ಲಿ ಏನೇನು ವ್ಯವಸ್ಥೆಯನ್ನು ಮಾಡಲಾಗಿದೆ ಯಾವ ರೀತಿಯಾಗಿ ಬಂದು ಹೋಗ್ತಾ ಇದ್ದಾರೆ ರಾಮನ ಭಕ್ತರು ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗೋದಾದ್ರೆ ಇಲ್ಲಿ ಮೇಯ್ನ್ ಆಗಿ ಫಸ್ಟು ಗೇಟ್ನ ಬಳಿ ರಾಪಿಡ್ ಆಕ್ಷನ್ ಫೋರ್ಸ್ನವ್ರನ್ನ ಏನು ಅಲ್ಲಿಗೆ ನಿಯೋಜನೆ ಮಾಡಲಾಗಿದೆ ತದನಂತರ ಅಲ್ಲಿ ಗೇಟ್ಗಳನ್ನು ಹಾಕಲಾಗಿದೆ ಇಲ್ಲಿ ದರ್ಶನಕ್ಕೆ ಇರುವಂಥ ಅವಕಾಶ ಅಂತ ಹೇಳೋದಾದರೆ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ ಅಂದರೆ 11:30 ಇರುತ್ತೆ ನಂತರ ಮಧ್ಯಾಹ್ನ 2 ಗಂಟೆಯಿಂದ 7 ಗಂಟೆವರೆಗೂ ಮಾತ್ರ ಅವಕಾಶ ಇರುವಂಥದ್ದು ರಾಮನ ದರ್ಶನಕ್ಕೋಸ್ಕರ ಇಲ್ಲಿ ಮೇಯ್ನ್ ಆಗಿ ಬರುವಂಥ ಎಂಟ್ರೆನ್ಸ್ಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಇಲ್ಲಿ ಏನಾದರೂ ದರ್ಶನ ಕ್ಲೋಸ್ ಆದಂಥ ಸಂದರ್ಭದಲ್ಲಿ ಇದನ್ನು ಕ್ಲೋಸ್ ಮಾಡ್ತಾರೆ ನಂತರ ಓಪನ್ ಮಾಡಲಾಗುತ್ತೆ ದರ್ಶನಕ್ಕೆ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿನೂ ಕೂಡ ಗಮನಿಸ್ಬೋದು ನೀವು ಯಾವ ರೀತಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಂತ ಇಲ್ಲಿ ಬರುವಂಥ ಪ್ರತಿಯೊಬ್ಬರು ಕೂಡ ಅಂದರೆ ರಾಮನ ದರ್ಶನಕ್ಕೆ ಬರುವಂಥ ಪ್ರತಿಯೊಬ್ಬರು ಕೂಡ ಇಲ್ಲಿಂದನೇ ಹೋಗಬೇಕಾಗುತ್ತೆ ಇಲ್ಲಿ ಯಾವ ರೀತಿಯಾಗಿ ಚಾವಣಿಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದನ್ನ ಗಮನಿಸಬಹುದು ಪ್ರತಿಯೊಂದು ಕಡೆನೂ ಕೂಡ ಅಷ್ಟೇ ಇಲ್ಲಿ ಪೊಲೀಸರ ಜೊತೆಗೆ ಸಿಸಿಟಿವಿಗಳ ಕಣ್ಗಾವಲನ್ನು ಹಾಕಲಾಗಿದೆ ಬಿಕಾಸ್ ಯಾವುದೇ ರೀತಿಯಾದಂತ ಘಟನೆಗಳು ಅಂದ್ರೆ ಇಲ್ಲಿ ಬರುವಂತ ರಾಮನ ಭಕ್ತರಿಂದ ಒಂದು ರೀತಿ ನೂಕುನುಕಲು ಏನಾದರೂ ಸಂಭವಿಸ್ಬಿಟ್ರೆ ಅಥವಾ ಬೇರೆ ಏನಾದರೂ ಅಹಿತಕರ ಘಟನೆ ಆಗ್ಬಿಡ್ಬೋದು ಅನ್ನುವ ಕಾರಣಕ್ಕೋಸ್ಕರ ಈ ರೋಡಲ್ಲಿ ಸ್ಪೆಷಲಿ ನಾವು ಹೇಳೋದಾದ್ರೆ AI ಕ್ಯಾಮ್ರಾಗಳನ್ನ ಅಳವಡಿಸಲಾಗಿರುವಂಥದ್ದು ಮತ್ತು ಒಂದ್ ಕಡೆ ಸ್ವಲ್ಪ ಮುಂದೆ ಸಾಕ್ತಾ ಹೋದ್ರೆ ಹೆಲ್ಪ್ ಸೆಂಟರ್ ಕೂಡ ಸಿಗುತ್ತೆ ಆ ಹೆಲ್ಪ್ ಸೆಂಟರ್ ನಲ್ಲಿ ಯಾವ ರೀತಿ ಹೋಗ್ಬೇಕು ಏನು ಎತ್ತ ಆರತಿ ಎಲ್ಲ ಇದೆ ಆರತಿಗೆ ಇಲ್ಲಿ ಪಾಸ್ ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಆ ಪಾಸ್ ಗಳನ್ನ ತೆಗೆದುಕೊಳ್ಳಿಕ್ಕೆ ಮುಂದೆ ಒಂದು ಹೆಲ್ಪ್ ಸೆಂಟರ್ ಅಂತ ಮಾಡಲಾಗಿರುವಂಥದ್ದು ಆ ಹೆಲ್ಪ್ ಸೆಂಟರ್ಗೆ ಹೋಗಿ ಆರತಿಯನ್ನ ಪಡೆದುಕೊಳ್ಬಹುದು ಹಾಗೆ ಇಲ್ಲಿ ಬರುವಂತ ವಯಸ್ಸಾದಂತವ್ರು ಬಂದಿರ್ತಾರಲ್ಲ ಅವರನ್ನ ವೀಲ್ ಚೇರ್ ಗಳಲ್ಲಿ ಕರ್ಕೊಂಡೋಗುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ ಈಗ ಕಂಪ್ಲೀಟ್ ಆಗಿ ಈ ರಾಮಪಥ ಅಂದ್ರೆ ಇದು ಒಳಗಡೆ ಹೋಗ್ತೀವಲ್ಲ ಮೇನ್ ಭವ್ಯ ರಾಮ ಮಂದಿರ ಅದರ ಬಳಿ ನಾವು ಮೇನ್ ಗೇಟ್ ಹತ್ರ ನೆಕ್ಸ್ಟ್ ಇನ್ನೊಂದು ಗೇಟ್ ಸಿಗುತ್ತೆ ಅಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಕಂಟ್ರೋಲ್ ಮಾಡಿ ನಂತರ ಒಳಗಡೆ ಬಿಡುವಂತ ಕೆಲಸವನ್ನ ಮಾಡಲಾಗುತ್ತೆ ಈ ರೀತಿಯಾಗಿ ಸುಮಾರು 4-5 ಹಂತಗಳಲ್ಲಿ ಇಲ್ಲಿ ಪ್ರಮುಖವಾಗಿ ಅಂದ್ರೆ ಪೊಲೀಸರು ಬರುವಂತ ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡಿ ಒಳಬಿಡುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಇನ್ನೇನು 150 ಮೀಟರ್ ಹೋದ್ರೆ ಇಲ್ಲಿಂದ ಭವ್ಯ ರಾಮ ಮಂದಿರ ಕಾಣಿಸುತ್ತೆ ಭವ್ಯ ರಾಮ ಮಂದಿರವನ್ನ ನೋಡ್ಲಿಕ್ಕೋಸ್ಕರನೇ ಈಗ ಆಲ್ರೆಡಿ ದೊಡ್ಡ ಸಂಖ್ಯೆಯಲ್ಲಿ ಸರತಿ ಸಾಲಿನಲ್ಲಿ ಜನ ಒಳಗಡೆ ಇದ್ದಾರೆ ಅಂದ್ರೆ ಇಲ್ಲಿ VIP ಗಳಿಗೆ ಸ್ಪೆಷಲ್ ಎಂಟ್ರಿ ಅಂತ ಯಾವುದೂ ಇಲ್ಲ ಎಲ್ರಿಗೂ ಕೂಡ ಒಂದೇ ಎಂಟ್ರಿ ಸದ್ಯಕ್ಕೆ ಇರುವಂತದ್ದು ಬಿಕಾಸ್ ಇನ್ನು ಬೇರೆ ಆಲ್ಟರ್ನೇಟಿವ್ ಆಗಿ ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಿರದ ಕಾರಣಕ್ಕೋಸ್ಕರ ಒಂದೇ ಲೈನ್ ನಲ್ಲಿ ಪ್ರತಿಯೊಬ್ಬರನ್ನು ಕೂಡ ಬಿಡ್ಲಾಗ್ತಾ ಇದೆ ಸೊ ಹೀಗಾಗಿ ಜನ ನೂಕು ನುಗ್ಗಲಿಂದ ಒಳಗಡೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಈ ಆವರಣವನ್ನ ಪ್ರತಿದಿನನೂ ಕೂಡ ಸ್ವಚ್ಛಗೊಳಿಸಲಾಗುತ್ತೆ ಇಲ್ಲಿ ಸ್ವಚ್ಛಗೊಳಿಸಲಿಕ್ಕೆ ಅಂತ ಇಲ್ಲಿಗೋಸ್ಕರನೇ ಇಲ್ಲಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿರುವಂಥದ್ದು ಅದರ ಜೊತೆಗೆ ಇಲ್ಲೂ ಕೂಡ ಅಷ್ಟೇ ಹೆಜ್ಜೆಗೂ ಕೂಡ ಪೊಲೀಸರನ್ನ ಕಾಣ್ತಾ ಹೋಗ್ಬೋದು ಇನ್ನು 100 ಮೀಟರ್ ಹೋದ್ರೆ ನಾವು ಭವ್ಯ ರಾಮ ಮಂದಿರದ ಒಳಗಡೆ ಹೋಗ್ತೀವಿ ಅಲ್ಲಿ ಯಾವ ರೀತಿಯಾಗಿದೆ ಭದ್ರತೆ ಮತ್ತು ಒಂದ್ ಕಡೆ ಅಲ್ಲೊಂದು 10 ಕಡೆ ಚಿಕ್ಕ ಚಿಕ್ಕದಾಗಿ ಬೂತ್ ಗಳನ್ನ ಮಾಡಲಾಗಿದೆ ಬರುವಂತ ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡಿ ಅಲ್ಲಿ ಒಳಗಡೆ ಬಿಡುವಂತ ಕೆಲಸವನ್ನ ಮಾಡಲಾಗುತ್ತೆ ಹೋಗುವಂತ ಪ್ರತಿಯೊಬ್ಬರದ್ದು ಕೂಡ ಅಷ್ಟೇ ಫೋನ್ ಅನ್ನ ಇಸ್ಕೊಳ್ತಾರೆ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಾಗಿರ್ಬೋದು ಅದೆಲ್ಲವನ್ನು ಕೂಡ ಇಸ್ಕೊಂಡ್ಬಿಟ್ಟು ನಂತರ ರಾಮ ಮಂದಿರದ ಒಳಗಡೆ ಬಿಡುವಂತ ಕೆಲಸ ಆಗ್ತಾ ಇದೆ ಚೇತನ್ ಓಕೆ ಥ್ಯಾಂಕ್ ಯು ಪೃಥ್ವಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ